ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ಕಿನ್ ಕನ್ನಡ, ಇದು ಸುಧೀಂದ್ರ ಅಂತ. ನಾನು ಇವತ್ತು ನಿಮಗೆ ತುಂಬ ಜನ ನನ್ನ ಚಾನಲ್ಲಿ ಕ್ವಶನ್ ಕೇಳಿದ್ರಿ, ಏನು ಅಂದರೆ ಟೊರೆಂಟ್ಗಳ ಬಗ್ಗೆ, ಟೊರೆಂಟು ಲೀಗಲ್ಲ ಇಲ್ಲೀಗಲ್ಲ ಅಂತ. ಇದ್ರ ಬಗ್ಗೆ ತುಂಬ ಕಾಮೆಡಿ ಡಿಸ್ಕಷನ್ ಆಗ್ತಿತ್ತು. ಮತ್ತು ಫ್ರೀಡಮ್ 51, ಮೊನ್ನೆ ಒಂದು ನ್ಯೂಸ್ ಬರ್ತಿತ್ತು ಫ್ರೀಡಮ್ 51, ಅದ್ರ ಬಗ್ಗೆ ಈಗ ಏನು ಮೊಬೈಲ್ ಕಳಿಸಿದಾರೆ ಅವರು, ಅದ್ರ ಬಗ್ಗೆ ಇವ್ರಿಗೆ ತುಂಬ ತಿಳ್ಕೊಂಡಿದ್ದಾರೆ ಇವರು, ಅದ್ರ ಬಗ್ಗೆ ನಾನು ಇವ್ರಿಗೆ ಕ್ವಶನ್ ಕೇಳ್ತೀನಿ. ಫಸ್ಟ್ ನಾನು ಫ್ರೀಡಮ್ 51 ಬರೋದಾದರೆ, ಮೊನ್ನೆ ಒಂದು ನ್ಯೂಸ್ ಬಂತು ನನಗೆ, ಏನು ಅಂದರೆ ಫ್ರೀಡಮ್ 51 ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಕಂಪ್ನಿ ರಿಂಗಿಂಗ್ ಬೆಲ್ ಅಂತ, ಅದು ಮುಚ್ಕೊಂಡು ಹೋಗ್ತಿದೆ, ಅಂದರೆ ಕಂಪ್ನಿನೇ ಮುಚ್ಚಿ ಹೋಗ್ತಿದೆ ಅಂತ. ಮತ್ತೆ ನಿನ್ನೆ ನನಗೆ ಇನ್ನೊಂದು ನ್ಯೂಸ್ ಬಂತು, ಏನು ಅಂದರೆ ಫ್ರೀಡಮ್ 51 ಮುಚ್ಕೊಂಡು ಹೋಗ್ತಿಲ್ಲ ನಾವು ಕಂಪ್ನಿದು ರಿಂಗಿಂಗ್ ಬೆಲ್ಲು, ಇದೇ ನಾವಿನ್ನು ಅಂತ. ಎಷ್ಟು ಜನಕ್ಕೆ ಅವರು ಈಗ ಆರ್ಡ್ರ್, ಎಷ್ಟೋ ಜನ ತುಂಬ ಜನ ಆರ್ಡರ್ ಮಾಡಿದ್ರು, ಅದನ್ನು ಏನಿಸುತ್ತೆ ತುಂಬ ಜನಕ್ಕೆ ಆರ್ಡರ್ ಮಾಡಿ ಕಳಿಸಿದ್ದಾರೆ ಅವ್ರ ಮೊಬೈಲ್ನ, ಏನದು ಅದು ತೊಗೊಂಡಿರೋದು, ಅದೀಗ ನೋಡಿ ಈಗ ಅವ್ರು ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ, ಮೊಬೈಲ್ ಕಳಿಸಿಲ್ಲ ಅಂದರೆ ಅದಕ್ಕೆ ಏನು ಅದಕ್ಕೇನು ಲಾ ಇಲ್ವ, ಅದಕ್ಕೇನು ಆ ಥರ ಮಾಡಿಬಿಟ್ರೆ ಅವರು ಅಂತ. ಅಲ್ಲ, ಈಗ ಒಂದಂತೂ ಸ್ಪಷ್ಟ, ಫ್ರೀಡಮ್ 251 ಎಲ್ಲೂ ಸರಿ ಇಲ್ಲ. ಹೌದು, ಅವ್ರ ಮ್ಯಾನೇಜ್ಮೆಂಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಲೂ ಹೇಳ್ಬೋದು, ಯಾಕಂದರೆ ಇತ್ತೀಚೆಗೆ ಆಗದಂಥ ಬದಲಾವಣೆಗಳು ನೀವು ಏನು ಹೇಳಿದ್ರಿ ಅದ್ರ ಬಗ್ಗೆ. ಸೊ ಏನು ಅಡ್ವೈಸ್ ಮಾಡ್ಬೋದು ಅಂದರೆ, ಆ ಒಂದು ಫ್ರೀಡಮ್ 251 ಮೊಬೈಲನ್ನು ತಗೊಳ್ಳೋದು ಬೇಡ, ಮತ್ತು ತಗೊಂಡವರಿಗೆ ಅದು ಡೆಲಿವರಿ ಆಗೋದು ಬಹಳ ಅಷ್ಟೇ ಕಷ್ಟ ಇದೆ. ಹೌದು, ಸೊ ಅದು ಮ್ಯಾನುಫ್ಯಾಕ್ಚರ್ ಆಗುವಂಥದ್ದನ್ನ ಆಸ್ಪೆಕ್ಟ್ ಬಗ್ಗೆ ನೀವು ಯೋಚನೆ ಮಾಡಿದಾಗ, ಸೊ ಯಾವೊಬ್ಬ ವ್ಯಕ್ತಿಯು ಸಹ, ಯಾವೊಬ್ಬ ಮ್ಯಾನುಫ್ಯಾಕ್ಚರ್ ಸಹ 221 ರೂಪಾಯಿಗೆ ಅವನು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ಮಾಡಿದ್ರು ಎಷ್ಟು ಎಕ್ಸ್ಟೆಂಡ್ ಮಾಡ್ಬೋದು? ಇದೇನಾಗಿದೆ ಅಂದರೆ, 10 ಲಕ್ಷ ಜನ ಅದನ್ನು ಬುಕ್ ಮಾಡಿರ್ತಾರೆ, ಇವರು ಒಂದು 70,000 ಜನಕ್ಕೆ ಅವ್ರನ್ನ ಡೆಲಿವರಿ ಮಾಡಿರ್ತಾರೆ. ಸೊ ಉಳಿದಿರೋ ಜನಕ್ಕೆ ಅದು ಸಿಗೋ ಸಾಧ್ಯತೆನೇ ಇಲ್ಲ, ಕೈಯಿಂದ ಹಾಕೊಂಡ್ಬಿಟ್ಟು ಆ ಕಂಪ್ನಿಯವ್ರು ಕೊಡೋಕ್ಕಾಗಲ್ಲ. ಸೊ ಏನೇನು ಆಗಿದೆ ಇದು ಸ್ಪಷ್ಟ, ಮತ್ತೆ ಏನು ಬಂದಿರೋರಿಗೆ ಸಿಕ್ಕಿರೋದು ಮೊಬೈಲು, ಮತ್ತೆ ಬರ್ದೇ ಇರೋದು ಅದು, ನೀವು ಏನು ಕಾಯುವಂತ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಆಸೆ ಬಿಡೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನೀವೇನಾದ್ರು ಬುಕ್ ಮಾಡಿದೀನಿ ಅಂದ್ರೆ ನನ್ನ ಪ್ರಕಾರ ನೀವು ಮರ್ಕೊಂಡ್ಬಿಡೋದೇ ಒಳ್ಳೆ, ಜಾಗ್ರತೆ ಆಗಿರ್ಬೇಕು. ಇವತ್ತಿನ ದಿವಸ ನಮ್ಮ ಎಲ್ಲ ಕಡೆ ಇಂಥ ಕಂಪ್ನಿಗಳೇ ಜಾಸ್ತಿಯಾಗಿ ಬಂದ್ಬಿಡುತ್ತೆ, ನಮ್ಗೆ 100 ರೂಪಾಯಿ ಕೊಡೋಕಡೆ 10 ರೂಪಾಯಿ ಕೊಟ್ಟು ಏನೋ ಆಗುತ್ತೆ, ನಾವು ಬೇಗ ಹೋಗ್ಬಿಡ್ತೀವಿ. ಬಟ್ ನಾಳೆ 10 ರೂಪಾಯಿ ಕೊಟ್ಟಿದ್ರೆ 10 ರೂಪಾಯಿನು ಬಂದಿಲ್ಲ ಅಂದ್ರೆ ನಾಳೆ ನಾವು ಅದನ್ನ ಪ್ರಾಬ್ಲಮ್ ಆಗುತ್ತೆ ನಮಗೆ. ಹೌದೌದು, ಈಗ ನನ್ನ ಈಗ ಏನೋ 70,000 ಸ್ಟ್ಯಾಟಿಸ್ಟಿಕ್ ಕೇಳ್ತಾರೆ, 70,000 ಜನಕ್ಕೆ ಫ್ರೀಡಮ್ 51 ಸೆಂಡ್ ಕಳಿಸ್ಬಿಟ್ಟಿದ್ದಾರೆ ಮೊಬೈಲ್ನ ಮನೆಗೆ ಅಂತ. ನೀವುವರೆಗೂ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಎಲ್ಲೂ ನೋಡಿಲ್ಲ, ನಾನು ಅವ್ರು ಕಳಿಸಿರೋದು ಯಾರೋ ನನಗೆ ಬಂದಿದೆ ಮೊಬೈಲ್ ಅಂತ ಹೇಳ್ಕೊಂಡಿರೋದನ್ನ ನೋಡೇ ಇಲ್ಲ 251. ಮೋಸ್ಟ್ಲಿ ನನ್ನ ಪ್ರಕಾರ ನೀವು ಮರ್ತ್ಕೊಂಡ್ಬಿಡೋದು ಒಳ್ಳೇದು, ನೀವು ನಂಬೇಡಿ ಅದ್ರ ಬಗ್ಗೆ ಎಲ್ಲ. ಈ ಥರ ಬರ್ತಾ ಇರುತ್ತೆ ಮೋಸ್ಟ್ಲಿ ರೂಮರ್ಗೋಸ್ಕರ, ಅವರು ಈ ಥರ ಎಲ್ಲ ಮಾಡಿಬಿಟ್ಟು ಅವ್ರ ನೇಮ್ ಇದು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿದ್ರೆ ಅಂತ ಅನಿಸುತ್ತೆ ನನಗೇನೋ. ಇದಿಷ್ಟು 251 ಬಗ್ಗೆ. ನೆಕ್ಸ್ಟು ನಾನು ಟೊರೆಂಟ್ಗೆ ಹೋಗ್ತೀನಿ. ನೆಕ್ಸ್ಟು ಟೊರೆಂಟು ತುಂಬ ಜನ ಕೇಳ್ತಿರು ಕಾಮೆಂಟ್ಸ್ ಎಲ್ಲ, ಈ ಇಲ್ಲಿಗಲ್ಲ ಲೀಗಲ್ಲ ಒಂದು ಮೂವಿ ಡೌನ್ಲೋಡ್ ಮಾಡ್ತೀನಿ ನಾನು. ಈಗ ನಾನು ನಿಮಗೆ ಕೇಳ್ತೀನಿ, ನಾನೀಗ ಒಂದು ಮೂವಿ ಈಗ ಟೊರೆಂಟಲ್ಲಿ ಒಂದು ಮೂವಿ ಇದೆ, ಈಗ ನೆನ್ನೆ ಮೊನ್ನೆ ಅವ್ರ ಮೂವಿ ರಿಲೀಸ್ ಆಗಿದೆ, ಅದು ಟೊರೆಂಟಲ್ಲಿದೆ, ನಾನು ಅದನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ್ರೆ ನನಗೆ ಅದು ಲೀಗಲ್ಲ ಇಲ್ಲೀಗಲ್ಲ, ಏನಾದರೂ ಡೌನ್ಲೋಡ್ ಮಾಡಿದ್ರೆ ನನಗೆ ಅದು ಲೀಗಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ನನಗೆ, ಇಲ್ಲ ಏನಾದರೂ ಕೇಸ್ ಈ ಥರ ಎಲ್ಲ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಈಗ ಏನಾಗಿದೆ ಅಂದರೆ, ಈಗ ಯಾವ ಟೊರೆಂಟ್ಸ್ ಏನು ಬೇಸಿಕಲಿ ಏನು ಮಾಡುತ್ತೆ ಅಂದರೆ, ಅದೊಂದು ಪ್ಲಾಟ್ಫಾರ್ಮ್ ನಮಗೆ ಫೈಲ್ಸ್ಗಳನ್ನ ಶೇರ್ ಮಾಡುತ್ತೆ. ಸೊ ಅಲ್ಲಿ ಶೇರ್ ಮಾಡುವಂಥ ಫೈಲು ಅದು ಲೀಗಲ ಇಲ್ಲೀಗಲ್ ಅನ್ನುವಂಥದ್ದು ಫಸ್ಟ್ ಒಂದು ಕ್ವಶನ್. ಅಲ್ಲಿ ಶೇರ್ ಮಾಡುವಂಥ ಫೈಲು ಇಲ್ಲೀಗಲ್ ಆಗಿದ್ರೆ ಅದು ಡೌನ್ಲೋಡ್ ಮಾಡುವಂಥದ್ದು ಇಲ್ಲೀಗಲ್ ಆಗುತ್ತೆ. ನೀವು ಯಾವುದೋ ಒಂದು ಕಾಪಿ ರೈಟೆಡ್ ಫಿಲ್ಮ್ನ ನೀವು ಅಲ್ಲಿ ಟೊರೆಂಟ್ಸಲ್ಲಿ ಸಿಗುತ್ತೆ ಅಂತ ನೀವು ಡೌನ್ಲೋಡ್ ಮಾಡಕ್ಕೆ ಹೋದ್ರೆ ಅದು ಇಲ್ಲೀಗಲ್ ಆಗಿರುತ್ತೆ. ಓಕೆ, ಈಗ ಓಕೆ, ನನಗೆ ನಿಮ್ಗೆ ಹೇಳೋದು ಅಂದರೆ ಉಬುಂಟು ಅಂತ ಒಂದು ಸಾಫ್ಟ್ವೇರ್ ಇದೆ, ಅದು ಆಪರೇಟಿಂಗ್ ಸಿಸ್ಟಮ್, ಅದು ನಮಗೆ ಫ್ರೀಯಾಗಿ ಸಿಗುತ್ತೆ. VLC ಪ್ಲೇಯರ್ ಅದು ನಮಗೆ ಫ್ರೀಯಾಗಿ ಸಿಗುತ್ತೆ, ಅದು ಟೊರೆಂಟಲ್ಲಿ ಇರುತ್ತೆ. ಆಯಿತಾ, ಅದನ್ನ ಡೌನ್ಲೋಡ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲಲ್ವ? ಅಂದರೆ ಈಗ Windows 7 ಇಲ್ಲ ನಾವು ದುಡ್ಡು ಕೊಡ್ತಾ ಹೋಗ್ಬೇಕು, ಫೋಟೋಶಾಪ್ ಇವು ಅಂತ ಇವೆಲ್ಲ ದುಡ್ಡು ಕೊಡ್ತಾ ಹೋಗ್ಬೇಕು ನಾವು ಟೊರೆಂಟ್ ಇದರಿಂದ. ಬಟ್ ಟೊರೆಂಟಲ್ಲಿ ಫ್ರೀಯಾಗಿ ಸಿಗುತ್ತೆ ನಮಗೆ. ಈಗ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಕಂಟೆಂಟ್ ಕೂಡ ಟೊರೆಂಟಲ್ಲಿ ಇರುತ್ತೆ, ದುಡ್ಡು ಕೊಡ್ತಾ ಹೋಗ್ಬೇಕಾಗಿರೋ ಕಂಟೆಂಟ್ ಕೂಡ ಟೊರೆಂಟಲ್ಲಿ ಇರುತ್ತೆ. ಈಗ ಫ್ರೀಯಾಗಿ ತೊಗೊಂಡ್ರೆ ಅದು ಇಲ್ಲಿಗಲ್ಲ ಆಗುತ್ತೆ. ಈಗ ಇತ್ತೀಚೆಗೆ ಏನು ನಮ್ಮ ವಿವಿಧ ಹೈಕೋರ್ಟ್ಗಳು ಏನು ರೂಲಿಂಗ್ ಏನು ಅಥಾರಿಟಿಗಳು ಹೇಳಿದ ಪ್ರಕಾರ, ಎಲ್ಲಿ ನೀವು ಟೊರೆಂಟ್ಸಿಂದ ಏನೇ ಡೌನ್ಲೋಡ್ ಮಾಡಿದ್ರು ಸಹ ಇಲ್ಲಿಗಲ್ ಅಂತ ಹೇಳಿದ್ದಾರೆ. ಓಕೆ, ಸೊ ನೀವು ಟೊರೆಂಟ್ಸ್ ಅನ್ನು ಯೂಸ್ ಮಾಡ್ಕೊಂಡು ಏನಾದ್ರು ಡೌನ್ಲೋಡ್ ಮಾಡಿದ್ರೆ ಅದು ಇಲ್ಲಿಗಲ್ಲು. ಸೊ ನೀವೇನು ಫ್ರೀ ಆಗಿ ಸಿಗುವಂಥ ಸಾಫ್ಟ್ವೇರ್ ಅಂತ ಇದ್ರೆ, ಫ್ರೀ ಆಗಿರುವಂಥ ಸಾಫ್ಟ್ವೇರ್ ಈಗ ಉಬುಂಟು ಇರ್ಬೋದು, VLC ಪ್ಲೇಯರ್ಗಳಿರ್ಬೋದು, ನೀವು ಅವರ ಒಂದು ರೆಸ್ಪೆಕ್ಟಿವ್ ವೆಬ್ಸೈಟ್ಗಳಿಗೆ ಹೋದ್ರೆ ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ನೀವು ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ಯಾಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡ್ಕೊಂತಾರೆ? ಯಾಕಂದ್ರೆ ಇವತ್ತು ನಮ್ಮ ದೇಶದ ಕಾನೂನುಗಳು ಅದ್ರ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನು ತಗೊಂಡಿದೆ, ಯಾರೇ ಅದನ್ನು ಯೂಸ್ ಮಾಡ್ತಿದ್ದಾರೆ ಅವರು ಕಟ್ಟುನಿಟ್ಟಿನ ಕ್ರಮಗಳನ್ನು ಮುಂದಿನ ತಗೊಳ್ತಾರೆ ಅಂತ. ಓಕೆ, ನಾನು ಏನು ಹೇಳೋದು, ನನ್ನ ಪ್ರಕಾರ ಏನು ಹೇಳೋದು ಅಂದರೆ, ನಾನು ಈಗ ಯಾವುದೋ ಒಂದು ಫ್ರೀ ಸಾಫ್ಟ್ವೇರ್ನ ಟೊರೆಂಟಿಂಗ್ ಲಾಂಗ್ ಮಾಡಿಕೊಂಡ್ರೆ
ಅದು ಇಲ್ಲಿಗಲ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಏನಕ್ಕೆಂದ್ರೆ ಅವ್ರು ಅದು ಫ್ರೀಯಾಗೆ ಇರುತ್ತಲ್ವಾ. ಈಗ ಯಾವ್ದಾದ್ರು ಒಂದು ಕಂಟೆಂಟ್ ಅದು ಲೀಗಲ್, ಅದು ದುಡ್ಡು ಕೊಡ್ಕೊಬೇಕು, ಅದನ್ನ ನಾವು ಟೊರೆಂಟ್ ಇನ್ ಡೌನ್ಲೋಡ್ ಮಾಡ್ಕೋತೀವಿ ಅಂದ್ರೆ ನನ್ನ ಪ್ರಕಾರ ಅದು ಇಲ್ಲಿಗಲ್ಲ. ಈಗ ನಾವು ನೋಡ್ತಿದೀವಿ ಒಂದು ವೆಬ್ಸೈಟ್ ಟೊರೆಂಟ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಈ ವೆಬ್ಸೈಟ್ ಇಂಡಿಯನ್ ಗವರ್ಮೆಂಟ್ ಪ್ರಕಾರ ಈ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಇದು ಇಲ್ಲಿಗಲ್, ಅದು ಇದಾಗೇನು ಶಿಕ್ಷೆ ಆಗುತ್ತೆ ಅಂತ ಏನೋ ಬರ್ತಿದ್ದಾರೆ ಮೆಸೇಜ್. ಏನ್ ಅನ್ಸುತ್ತೆ ನಿಮ್ಗೆ ಇದು? ಅಲ್ಟಿಮೇಟ್ಲಿ ಇದು ನಿಮ್ಮ ಓನ್ ರಿಸ್ಕ್. ಇವತ್ತಿಂದ ಅನ್ಕೊಂಡು ನಾವು ಎಲ್ಲಿಯೂ ರಿಪೋರ್ಟೆಡ್ ಕೇಸ್ಗಳನ್ನ ನೋಡಿಲ್ಲ ಏನಂದ್ರೆ ಯಾರೋ ಇದ್ರ ಬಗ್ಗೆ ಡೌನ್ಲೋಡ್ ಮಾಡ್ಕೊಂಡು ಸಿಕ್ಕಿಲ್ಲ. ಬಟ್ ಕಾನೂನು ನಮ್ಮ ದೇಶದಲ್ಲಿ ಸ್ಪಷ್ಟವಾಗಿದೆ, ಇದನ್ನ ಮಾಡುವಂತದ್ದು ಅಕ್ರಮ ಮತ್ತು ಇದು ಕಾನೂನು ಬಾಹಿರ ಅಂತ. ಈಗ ತುಂಬಾ ಜನ ಡೌನ್ಲೋಡ್ ಮಾಡ್ತಾರೆ, ಎಷ್ಟೋ ಜನ ಲಕ್ಷಾಂತರ ಇದ್ದಾರೆ. ಇವತ್ತು ಅದೇ ಈಗ ಒಂದು ಇಂಟರ್ನೆಟ್ ಪ್ರೊವೈಡರ್ಸ್ ಗಳೇ ಒಂದು 1,500 ರೂಪಾಯಿಗೆ ನಿಮ್ಗೊಂದು 70 GB ಇಂಟರ್ನೆಟ್ ಸಿಗುತ್ತೆ ಅಂತ ಅಂದ್ರೆ ಅವ್ರು ಇಟ್ಕೊಂಡು ಏನ್ ಮಾಡ್ತಾರೆ? ಡೌನ್ಲೋಡ್ ಮಾಡ್ಬೋದು. ಬಟ್ ನೀವು ಅದಕ್ಕಿಂತ ಆಲ್ಟರ್ನೇಟಿವ್ ಆಪ್ಷನ್ ಏನಂದ್ರೆ ಹಾಟ್ಸ್ಟಾರ್ ಇದೆ ಮತ್ತೆ ನೆಟ್ಫ್ಲಿಕ್ಸ್ ಇದೆ. ಈಗ ತಾನೇ ಇವರು ಅಮೆಝಾನ್ ಪ್ರೈಮ್ ನವರು ಅಮೆಝಾನ್ ವಿಡಿಯೋ ಅಂತ ಬಿಟ್ಟಿದ್ದಾರೆ. ಒಂದ್ ವರ್ಷಕ್ಕೆ 499 ರೂಪಾಯಿ ಕೊಟ್ರೆ ಅಂತದ್ಗಳನ್ನ ಯೂಸ್ ಮಾಡುವ ಅಲ್ಲಿ ಕಾಪಿ ರೇಟೆಡ್ ಕಂಟೆಂಟ್ ಗಳನ್ನ ನೀವು ಆನ್ಲೈನ್ ಆಗಿ ಲೈವ್ ನೋಡ್ಕೋಬಹುದು, ನೇರವಾಗಿ ನೋಡ್ಕೋಬಹುದು. ಅದೆಲ್ಲ ಆಲ್ಟರ್ನೇಟಿವ್ ಆಪ್ಷನ್ಸ್ ಗಳು ಬರ್ತಾ ಇದೆ. ನಾ ಹೇಳೋದು ಏನಂದ್ರೆ ಈ ಟೊರೆಂಟ್ಸ್ ಗಳನ್ನ ಡೌನ್ಲೋಡ್ ಮಾಡುವಂತದ್ದು ಎಷ್ಟು ಕರೆಕ್ಟ್ ಅನ್ನೋದು ಇದು ನಿಮ್ಮ ರಿಸ್ಕ್ ಲೆವೆಲ್ ಗೆ ಬಿಟ್ಟಿರುವಂತದ್ದು. ನಿಮಗೆ ಬಿಟ್ಟಿದ್ದು ಯಾವಾಗ ಎಲ್ಲಿ ತನಕ ನಾವು ಸಿಕ್ಕಾಕೊಳ್ಳೋದಲ್ಲ ಅಲ್ಲಿ ತನಕ ನಾವು ಯಾವಾಗ ಬೇಕಾದ್ರೂ ನೀವು ಈ ತರ ಪ್ರಾಬ್ಲಮ್ ಆಗ್ಬಹುದು. ಇಷ್ಟೇ ನಾವು ಟೊರೆಂಟ್ ಗಳ ಬಗ್ಗೆ. ಟೊರೆಂಟ್ ನೀವು ಡೌನ್ಲೋಡ್ ಮಾಡೋದು ನಿಮ್ ರಿಸ್ಕ್ ಅಂತ. ಇದು ಫ್ರೀ ಆಗಿರೋ ಸಾಫ್ಟ್ವೇರ್ ಬೇಕು ಟೊರೆಂಟ್ ಡೌನ್ಲೋಡ್ ಮಾಡ್ಕೊಬಹುದು. ಪೈರೇಟೆಡ್ ಸಾಫ್ಟ್ವೇರ್ ಇದೆ ಅಂದ್ರೆ ನೀವು ಒಂದು ಸಲ ಥಿಂಕ್ ಮಾಡಿ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಟೊರೆಂಟ್ ಅಲ್ಲಿ. ಇದಿಷ್ಟು ಟೊರೆಂಟ್ ಮತ್ತೆ ರಿಗಿಂಗ್ ಬೆಲ್ Freedom 51 ಬಗ್ಗೆ ನಿಮ್ಗೆ ಇವತ್ತು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಇವರು ಅದ್ರ ಬಗ್ಗೆ ತಿಳ್ಕೊಂಡಿರೋರು ತುಂಬಾ. ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಕ್ವಶನ್ ಇದೆ ಕೆಳಗಡೆ ಕಾಮೆಂಟ್ ಮಾಡ್ಬೋದು, ನಾವು ಆನ್ಸರ್ ಮಾಡ್ತೀವಿ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದೆ ಕೆಳಗಡೆ ತಮ್ಸ್ ಅಪ್ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.